ನಮಸ್ಕಾರ. ನಾನು ಈ ದಿನ ಸಬ್ಬಸ್ಗೆ ಸೊಪ್ಪಿನ ಸಾರು ಮಾಡಿದ್ದೀನಿ. ಒಂದೇ ಥರ ಸಾರು ಊಟ ಮಾಡಿ ಬೋರ್ ಆದಾಗ ಈ ಥರ ಡಿಫ್ರೆಂಟ್ ಅಡುಗೆ ಮಾಡ್ಕೊಬೇಕು, ತುಂಬ ಟೇಸ್ಟ್ ಇರುತ್ತೆ. ಬನ್ನಿ ಈಗ ಸಬ್ಬಸ್ಗೆ ಸಾರು ಹೇಗೆ ಮಾಡೋದು ಅಂತ ವಿಡಿಯೋ ಮೂಲಕ ನೋಡ್ತಾ ಹೋಗೋಣ. ಅರ್ಧ ಕಟ್ಟು ಸಬ್ಬಸ್ಗೆನ ನಾನು ತೊಗೊಂಡಿದ್ದೀನಿ. ಇದರ ಸ್ವಲ್ಪ ಬೆಳೆದಿದ್ದ ದಂಟೆಲ್ಲ ತೆಗೆದು ಸೊಪ್ಪನ್ನ ಕ್ಲೀನ್ ಮಾಡಿ ಹೆಚ್ಚಿಟ್ಕೋಬೇಕು. ಒಲೆ ಮೇಲೆ ಬಾಂಡ್ಲೆ ಇಟ್ಟಿದ್ದೀನಿ. ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಎರಡು ಒಣಮೆಣಸಿನ್ಕಾಯಿನ ಪೀಸ್ ಮಾಡಿ ಹಾಕಿದ್ದೀನಿ, ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡೋಣ. ಮೆಣಸಿನ್ಕಾಯಿ ಯಾವಾಗಲೂ ಚೆನ್ನಾಗಿ ಫ್ರೈ ಆದರೆ ಯಾವುದೇ ಅಡುಗೆಗಾದರೂ ರುಚಿ ಬರುತ್ತೆ. ಈಗ ಒಂದು ಸ್ಪೂನು ಕೊತ್ತಂಬರಿ ಹಾಕ್ತೀನಿ. ಕೊತ್ತಂಬರಿ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಅರ್ಧ ಸ್ಪೂನು ಜೀರಿಗೆ ಹಾಕ್ತೀನಿ, ಜೀರಿಗೆನೂ ಬೇಗ ಫ್ರೈ ಆಗುತ್ತೆ. ಹಾಗೆ ಕಾಲು ಸ್ಪೂನು ಮೆಂತೆ ಹಾಕ್ತೀನಿ. ಫ್ರೈ ಆದ ಕಾಳುಗಳನ್ನೆಲ್ಲ ಬಾಂಡ್ಲೆಯಲ್ಲಿ ಬದಿ ಸರಿಸಿ ಈಗ ಹೆಚ್ಚಿಟ್ಕೊಂಡಿರೋ ಸಬ್ಬಸ್ಗೆ ಸೊಪ್ಪನ್ನ ಹಾಕ್ತೀನಿ. ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ಸಬ್ಬಸ್ಗೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು, ಇದ್ರ ಪರಿಮಳವೇ ತುಂಬ ಘಮ ಘಮ. ಈಗ ನೋಡಿ ಸೊಪ್ಪು ಬಾಡಿಸಾಯಿತು. ಗ್ಯಾಸ್ ಆಫ್ ಮಾಡೋಣ. ಈಗ ನಾನು ಬಾಂಡ್ಲೆ ಬಿಸಿಗೆ ಎರಡು ಸ್ಪೂನಷ್ಟು ಕಾಯಿ ಹೂವನ್ನ ಹಾಕ್ತೀನಿ. ಹಾಗೆ ರುಚಿಗಾಗಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ತೀನಿ. ಈಗ ಹುರಿದಿರೋದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಹಾಗೆ ಒಂದು ಲೋಟದಷ್ಟು ನೀರು ಹಾಕೋಣ, ನಯಸ್ಸಾಗಿ ರುಬ್ಬೋಣ. ಒಲೆ ಮೇಲೆ ಒಂದು ಬಟ್ಟಲು ಇಟ್ಕೊಂಡಿದ್ದೀನಿ, ಅದಕ್ಕೆ ರುಬ್ಬಿರೋ ಮಸಾಲೆ ಹಾಕಿದ್ದೀನಿ. ಸ್ವಲ್ಪ ನೀರು ಬೆರೆಸೋಣ. ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೌಟಲ್ಲಿ. ಕೆಲವರಿಗೆ ಸಬ್ಬಸ್ಗೆ ಸೊಪ್ಪಿನ ವಾಸನೆ ಬಂದರೆ ಆಗೋಲ್ಲ, ಅಂಥವರಿಗೆ ಇದು ಸಬ್ಬಸ್ಗೆ ಸಾರು ಅಂತ ಗುರುತಿಡಿಯೋಕ್ಕೆ ಆಗೋಲ್ಲ, ಅಷ್ಟು ಟೇಸ್ಟ್ ಇರುತ್ತೆ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕೋಣ. ಒಂದು ಸ್ಪೂನು ಹುಣಸೆ ಹಣ್ಣಿನ ರಸವನ್ನು ಹಾಕಿ ಮಿಕ್ಸ್ ಮಾಡೋಣ. ಈಗ ಕುದಿಯೋಕೆ ಬಿಡೋಣ, ಸ್ವಲ್ಪ ಚೆನ್ನಾಗಿ ಕುದಿಬೇಕು ಈ ಬಿಳಿ ನೊರೆ ಪೂರ್ತಿ ಹೋಗೋವರೆಗೂ. ಸಾರು ಯಾವಾಗಲೂ ಕುದ್ದಷ್ಟು ರುಚಿ ಜಾಸ್ತಿ. ನೋಡಿ ಸಾರು ಕುದ್ದಾಯಿತು. ಈಗ ಗ್ಯಾಸ್ ಆಫ್ ಮಾಡೋಣ, ಪರಿಮಳಕ್ಕೊಂದು ಒಗ್ಗರಣೆ ರೆಡಿ ಮಾಡೋಣ. ಒಗ್ಗರಣೆ ಸೋಟ್ ಇಟ್ಕೊಂಡಿದ್ದೀನಿ, ಒಂದು ಸ್ಪೂನ್ ತುಂಬ ತುಪ್ಪ ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ, ಹಾಗೆ ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. ಈಗ ಒಂದು ಸ್ಪೂನು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಸಾರಿಗೆ ಯಾವಾಗಲೂ ಪರಿಮಳ ಕೊಡುತ್ತೆ. ಹಾಗೆ ಸಾಸಿವೆ ಕಾಳು ಹಾಕೋಣ. ಈಗ ಒಗ್ಗರಣೆ ಫ್ರೈ ಆಯಿತು. ಸಾರಿಗೆ ಒಗ್ಗರಣೆ ಹಾಕಿದಾಗ ಒಗ್ಗರಣೆ ಸೋಟನ್ನು ಒಂದು ನಿಮಿಷ ಹಾಗೆ ಮುಚ್ಚಿಬಿಡಬೇಕು. ಒಗ್ಗರಣೆ ಪರಿಮಳ ಪೂರ್ತಿ ಆ ಸಾರಿಗೆ ಸೇರಿಕೊಳ್ಳುತ್ತೆ. ಇದು ಹಳೆಯ ಕಾಲದ ಒಗ್ಗರಣೆ ಹಾಕೋ ಪದ್ಧತಿ. ನೋಡಿದ್ರಲ್ಲ ರುಚಿ ರುಚಿಯಾದ ಸಬ್ಬಸ್ಗೆ ಸಾರು ರೆಡಿ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಮಾಡಿ ಇದರ ರುಚಿನ ಸವಿಯಿರಿ. ಬಹಳ ಸಿಂಪಲ್ಲಾಗಿ ಮಾಡುವಂತಹ ಸಾರು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.